ನಾನು ಸರಿ ಇಲ್ಲ ಆವಾಜ್ ಹಾಕಿದ ಕಿಚ್ಚ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೆ ಮತ್ತೊಂದು ಸಾರಿ ಗರಂ ಆಗಿದ್ದಾರೆ ಕಿಚ್ಚ. ತಮಗೆ ಮತ್ತೆ ಇಲ್ಲಿ ಅಗೌರವ ತೋರಲಾಗ್ತಾ ಇದೆ ಅಂತ ಕಂಟೆಸ್ಟೆಂಟ್ಗಳಿಗೆ ಚಳಿ ಬಿಡಿಸಿದ್ದಾರೆ. ಕಿಚ್ಚುನ ಮಾತಿಗೆ ಪ್ರತಿಸ್ಪರ್ಧಿಗಳು ಶಾಕ್ ಆದರು. ಕಿಚ್ಚುನ ಪಂಚಾಯಿತಿ ಶುರುವಾದಾಗ ಆಲಸ್ಯ ತೋರಿದ ಸ್ಪರ್ಧಿಗಳಿಗೆ ಎಚ್ಚರಿಕೆ ಕೊಟ್ಟಿರೋ ಸುದೀಪ್ ನಾನ್ ಸರಿ ಇಲ್ಲ ನನ್ನ ಕೆಣಕಬೇಡಿ ಅಂತ ಎಚ್ಚರಿಸಿದ್ದಾರೆ. ಕಿಚ್ಚುನ ಪಂಚಾಯಿತಿಲಿ ವೋಟಿಂಗ್ ಮತ್ತು ರೈಟಿಂಗ್ ವಿಚಾರ ಪ್ರಸ್ತಾಪ ಆಯಿತು. ನಾನು ವೋಟಿಂಗ್ ಮತ್ತು ರೈಟಿಂಗ್ ಬಗ್ಗೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡಿ ಅಂತ ಸುದೀಪ್ ಹೇಳಿದರು. ಕಿಚ್ಚು ಕೇಳಿದ ಈ ಪ್ರಶ್ನೆಗಳಿಗೆ ಮೈಕಲ್, ವಿನಯ್ ಹಾಗೂ ತನಿಷಾ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಉತ್ತರ ಕೊಡೋ ಗೋಜಿಗೆ ಹೋಗಲಿಲ್ಲ, ಹೀಗಾಗಿ ಸುದೀಪ್ ಗರಂ ಆದರು. ಯಾಕೆ ಉತ್ತರ ಕೊಡಲಿಲ್ಲ ಅಂತ ಮೈಕಲ್ಗೆ ಸುದೀಪ್ ಕೇಳ್ತಾರೆ. ಉತ್ತರ ಕೊಡೋದ್ರಿಂದ ಏನೂ ಬದಲಾವಣೆ ಆಗಲ್ಲ ಅಂತ ಮೈಕಲ್ ಹೇಳ್ತಾರೆ. ಈ ಮಾತಿಗೆ ಸುದೀಪ್ ಮತ್ತಷ್ಟು ಕೋಪ ಮಾಡ್ಕೋತಾರೆ. ನಿಮ್ಮನ್ನೆಲ್ಲ ಕೂರಿಸಿ ನಾನು ಎದ್ದು ನಿಲ್ತೀನಿ, ನಿಮಗೆಲ್ಲ ಕೊಡೋ ಗೌರವ ಇಲ್ಲಿಂದ ಶುರುವಾಗುತ್ತೆ, ಆದರೆ ನೀವು ಮಾಡ್ತಾ ಇರೋದು ಏನು ಅಂತ ಸುದೀಪ್ ಪ್ರಶ್ನೆ ಮಾಡ್ತಾರೆ. ಸ್ಪರ್ಧಿಗಳ ಹುಚ್ಚಾಟಕ್ಕೆ ಕಳೆದ ಸಲ ಲ್ಯಾಪ್ಟಾಪ್ ಎತ್ತಿ ಎಸಿಬೇಕು ಅನ್ನಿಸ್ತಾ ಇದೆ ಅಂತ ತಮ್ಮ ಅಸಮಾಧಾನ ತೋಡ್ಕೊಂಡಿದ್ರು ಸುದೀಪ್. ಈ ಸಲ ಬಿಗ್ ಬಾಸ್ ಮನೆ ಮೇನ್ ಡೋರ್ ಓಪನ್ ಮಾಡಿಸ್ತೀನಿ, ಹೊರಡ್ತಾ ಇರಿ ಅಂತ ಝಾಡಿಸಿದ್ರು. ಅಕ್ಷರಶಃ ಕೆಂಡಾಮಂಡಲರಾದ ಸುದೀಪ್ ಅವರ ಮಾತನ್ನ ಎದುರಿಸೋಕಾಗದೆ ಎಲ್ಲರೂ ಶಾಕ್ ಆದರು. ಕೆಚ್ಚಿನ ಕೋಪ ಮನೆಯಲ್ಲಿ ಮುಂದುವರೆದಿದೆ. ಈ ಕೋಪ ಯಾರನ್ನ ಬಲಿ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.